ಕರಿಮೆಣಸು ಅಥವಾ ಕಾಳು ಮೆಣಸು ಎಂದು ಕರೆಯಲಾಗುವ ಈ ಮಸಾಲೆ ಪದಾರ್ಥ ಸಖತ್ ಖಾರವಾದ ಸಾಂಬಾರ್ ವಸ್ತುವಾಗಿದ್ದು ಅಡುಗೆಯ ರುಚಿ ಮತ್ತು ಪರಿಮಳ ಹೆಚ್ಚಿಸುವಲ್ಲಿ ಎತ್ತಿದ ಕೈ. ಅಂದ ಹಾಗೆ ಇದು ಕೇವಲ ಅಡುಗೆ ರುಚಿಗೆ ಮಾತ್ರವಲ್ಲ, ಶೀತ, ನೆಗಡಿ, ಜ್ವರಕ್ಕೆಲ್ಲ ಕಾಳು ಮೆಣಸಿನ ಕಷಾಯ ಅತ್ಯುತ್ತಮ ಔಷಧಿಯಾಗಿದೆ. ಹಿಂದಿನ ಕಾಲದ ಆಯುರ್ವೇದದಿಂದ ಹಿಡಿದು ಈಗಲೂ ಕೂಡ ಕೆಲವರು ಔಷಧಿಗಳಲ್ಲಿ ಈ ಕಾಳು ಮೆಣಸಿನ ಕಾಳನ್ನ ಬಳಸಲಾಗುತ್ತದೆ. ಹೆಚ್ಚಾಗಿ ಹಳ್ಳಿ ಕಡೆ ಕಾಣಲು ಸಿಗುವ ಈ ಕಾಳು ಮೆಣಸು ಬಳ್ಳಿಯಲ್ಲಿ ಬೆಳೆಯುವ ಪುಟ್ಟ ಕಾಳುಗಳಾಗಿವೆ. ಇನ್ನು ಈ ಕಾಳಿನ ಹೊರಪದರದ ಸಹಿತ ಇದನ್ನ ಪುಡಿ ಮಾಡಿದರೆ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎಂದು, ಕೇವಲ ಇದರ ಹೊರಸಿಪ್ಪೆಯನ್ನ ಮಾತ್ರ ನಿವಾರಿಸಿ ಕೇವಲ ಒಳಗಿನ ತಿರುಳನ್ನ ಮಾತ್ರವೇ ಪುಡಿ ಮಾಡಿದರೆ ವೈಟ್ ಪೆಪ್ಪರ್ ಪೌಡರ್ ಎಂದು ಕರೆಯಲಾಗುತ್ತದೆ. ಇನ್ನು ಈ ಕರಿಮೆಣಸು ಅಥವಾ ಕಾಳು ಮೆಣಸಿನ ಬಳಕೆಯಿಂದ ಉಂಟಾಗುವ ಆರೋಗ್ಯ ಪ್ರಯೋಜನಗಳು ಒಂದೆರಡಲ್ಲ. ಆರೋಗ್ಯ ತಜ್ಞರೇ ಹೇಳುವ ಪ್ರಕಾರ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಹಿಡಿದು ದೀರ್ಘಕಾಲದವರೆಗೂ ಕಾಡುವ ಕಾಯಿಲೆಗಳಿಗೂ ಈ ಕರಿಮೆಣಸಿನಲ್ಲಿ ಪರಿಹಾರವಿದೆ. ಹಾಗಾದ್ರೆ ಬನ್ನಿ, ನಿಮ್ಮ ದೈನಂದಿನ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಕರಿಮೆಣಸಿನ ಪೌಡರ್ ಅಥವಾ ಇದರ ಕಾಳನ್ನ ಬಳಸುವುದರಿಂದ ಯಾವ ಲಾಭಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಾಳು ಮೆಣಸಿನಲ್ಲಿ ಪೆಪರೈನ್ ಅಂಶ ಹೇರಳವಾಗಿ ಕಂಡು ಬರುತ್ತದೆ. ಇದೇ ಕಾರಣಕ್ಕೆ ಈ ಮಸಾಲೆ ಪದಾರ್ಥ ಅಷ್ಟೊಂದು ಖಾರವಾಗಿರುವುದು. ಇನ್ನು ಕಾಳು ಮೆಣಸಿನಲ್ಲಿರುವ ಪೆಪ್ಪರ್ ರಾಯಿನ ವಿಶೇಷತೆ ಏನೆಂದರೆ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳುತ್ತದೆ. ಇನ್ನು ಈಗಾಗಲೇ ಹೊಟ್ಟೆ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಚರ್ಮದ ಕ್ಯಾನ್ಸರ್ ಸಮಸ್ಯೆಯನ್ನು ಎದುರಿಸುತ್ತಿದ್ದವರು ತಮ್ಮ ಆಹಾರ ಪದ್ಧತಿಯಲ್ಲಿ ಅಂದರೆ ರಸಂ, ಸಾಂಬಾರ್ ಮಾಡುವಾಗ ಅಥವಾ ಹಣ್ಣು ತರಕಾರಿಗಳ ಸಲಾಡ್ ಸೇವಿಸುವಾಗ ಸ್ವಲ್ಪ ಕಪ್ಪು ಕಾಳು ಮೆಣಸಿನ ಪೌಡರ್ ಅನ್ನು ಸೇರಿಸಿ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಈ ಖತರ್ನಾಕ್ ಕಾಯಿಲೆಯ ಪ್ರತಿರೂಪ ಹೆಚ್ಚಾಗದಂತೆ ತಡೆಯಬಹುದು. ಇನ್ನು ನಿಯಮಿತವಾಗಿ ಕಾಳು ಮೆಣಸಿನ ಪೌಡರ್ ಅನ್ನ ಆಹಾರ ಕ್ರಮದಲ್ಲಿ ಬಳಸುತ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಕಾಡುವ ಅಜೀರ್ಣತೆ, ಮಲಬದ್ಧತೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಇಲ್ಲವಾಗುತ್ತದೆ. ಜೊತೆಗೆ ಹೊಟ್ಟೆಯ ಭಾಗದಲ್ಲಿ ನಾವು ಸೇವಿಸಿದ ಆಹಾರ ಜೀರ್ಣ ಮಾಡಲು ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ಚಾಗಿ ಉತ್ಪತ್ತಿಯಾಗುವಂತೆ ಮಾಡಿ ಅಜೀರ್ಣ ಸಮಸ್ಯೆಗಳು ಕಾಡದಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮೊದಲೇ ಹೇಳಿದ ಹಾಗೆ ಕರಿಮೆಣಸಿನಲ್ಲಿ ಅಥವಾ ಕಾಳು ಮೆಣಸಿನಲ್ಲಿ ಪೆಪ್ಪರೈನ್ ಎನ್ನುವ ಅಂಶ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ನಮ್ಮ ದೇಹದ ಮೆಟಬಾಲಿಸಂ ಪ್ರಕ್ರಿಯೆಯನ್ನ ವೃದ್ಧಿಗೊಳಿಸಿ ದೇಹದಲ್ಲಿ ಅತಿಯಾಗಿ ಕೊಬ್ಬಿನಾಂಶ ಶೇಖರಣೆಯಾಗುವುದನ್ನ ತಪ್ಪಿಸುತ್ತದೆ. ಅಷ್ಟೇ ಅಲ್ಲದೆ ಆಹಾರ ಕ್ರಮದಲ್ಲಿ ಕಪ್ಪು ಮೆಣಸನ್ನ ನಿಯಮಿತವಾಗಿ ಸೇವನೆ ಮಾಡುತ್ತಾ ಬಂದರೆ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗುವುದನ್ನ ಕಾಣಬಹುದು. ಇದರಿಂದ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ತಜ್ಞರು ಹೇಳುವ ಹಾಗೆ ಕಪ್ಪು ಮೆಣಸಿನ ಕಾಳುಗಳನ್ನ ನಿಯಮಿತವಾಗಿ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬೇಕು. ಪ್ರತಿದಿನ 1-2 ಚಮಚದಷ್ಟು ಮಾತ್ರ ಕಪ್ಪು ಮೆಣಸನ್ನ ಸೇವನೆ ಮಾಡಬೇಕು. ಅತಿಯಾಗಿ ಸೇವನೆ ಮಾಡಲು ಹೋದರೆ ಇದರಿಂದ ಅಡ್ಡ ಪರಿಣಾಮಗಳು ಗ್ಯಾರಂಟಿ. ಇನ್ನು ನೀವು ಈ ಮಾತು ಕೇಳಿರಬಹುದು, ಕಾಯಿಲೆಗಳಿಗೆ ಔಷಧಿಗಳನ್ನ ತೆಗೆದುಕೊಳ್ಳುವುದಕ್ಕಿಂತ ಅದು ಬರದಂತೆ ತಡೆಯುವುದು ಉತ್ತಮ ಎನ್ನುವ ಮಾತಿದೆ. ಇದು ನಿಜ ಕೂಡ. ಕೆಲವೊಮ್ಮೆ ಮಿತಿಮೀರಿ ಆಹಾರ ಸೇವಿಸಿದಾಗ ಅಥವಾ ಗ್ಯಾಸ್ ಉಂಟು ಮಾಡುವ ತರಕಾರಿಗಳನ್ನ ಸೇವಿಸಿದಾಗ ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆಗಳು ಉಂಟಾಗುತ್ತದೆ. ಇದರಿಂದ ಎದೆಯುರಿ, ಅಜೀರ್ಣತೆ, ವಾಕರಿಕೆ, ವಾಂತಿಯಂತಹ ಸಮಸ್ಯೆ ಕಂಡು ಬರುತ್ತದೆ. ಆದರೆ ಕಪ್ಪು ಕಾಳು ಮೆಣಸಿನಲ್ಲಿ ಅಥವಾ ಕರಿಮೆಣಸಿನಲ್ಲಿ ಕಂಡು ಬರುವ ಕೆಲವೊಂದು ಒಳ್ಳೆಯ ಅಂಶಗಳು ಪದೇ ಪದೇ ಕಾಡುವ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಹೋಗಲಾಡಿಸಿ ಹೊಟ್ಟೆ ಉಬ್ಬಿದಂತಹ ಸಮಸ್ಯೆಗೂ ಕೂಡಲೇ ಪರಿಹಾರ ಸಿಗುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಟೊಮೆಟೊ ರಸಂ ಅಥವಾ ತಿಳಿಸಾರು ಮಾಡಿದರೆ ಇದಕ್ಕೆ 1/4 ಚಮಚ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ ಬಿಸಿ ಬಿಸಿಯಾಗಿ ಸೇವಿಸಿ. ಇದರಿಂದ ಶೀತದ ಹಾಗೂ ಕೆಮ್ಮಿನ ಸಮಸ್ಯೆಯಿಂದ ಉಂಟಾಗಿರುವ ಎದೆ ಕಟ್ಟುವಿಕೆ ಸಮಸ್ಯೆ ದೂರವಾಗಿ ಉಸಿರಾಡಲು ಅನುಕೂಲವಾಗುತ್ತದೆ. ಅಲ್ಲದೆ ಶೀತ ಕೆಮ್ಮು ಕೂಡಲೇ ನಿಯಂತ್ರಣಕ್ಕೆ ಬರುತ್ತದೆ. ಪ್ರತಿದಿನ ನಿಯಮಿತ ಪ್ರಮಾಣದಲ್ಲಿ ದೈನಂದಿನ ಆಹಾರ ಪದ್ಧತಿಯಲ್ಲಿ ಕರಿಮೆಣಸಿನ ಪುಡಿಯನ್ನ ಉಪಯೋಗಿಸುತ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಮೆದುಳಿನ ಕಾರ್ಯಕ್ಷಮತೆಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಹೀಗಾಗಿ ನಮ್ಮ ದೇಹದ ಪ್ರಮುಖ ಅಂಗವಾದ ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡಿಕೊಳ್ಳಲು ಚಿಟಿಕೆಯಷ್ಟು ಕರಿಮೆಣಸನ್ನ ಯಾವುದಾದರೂ ಒಂದು ರೂಪದಲ್ಲಿ ತಮ್ಮ ದೈನಂದಿನ ಆಹಾರ ಪದಾರ್ಥದಲ್ಲಿ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.